ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ಸೌಹಾರ್ದ ಗುಡಿಬಂಡೆ ವೇದಿಕೆ ವತಿಯಿಂದ ಯುಗಾದಿ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರೂ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಸಂಪ್ರದಾಯ ಧರ್ಮಗಳು ಭಿನ್ನವಾದರೂ ನಾವೆಲ್ಲರೂ ಎಂದಿಗೂ ಒಂದು. ಎಲ್ಲ ಹಬ್ಬಗಳು ನಮ್ಮದೇ ಎಂಬ ಸಾಮರಸ್ಯದಲ್ಲಿ ಧ್ಯೇಯದೊಂದಿಗೆ ಗುಡಿಬಂಡೆ ಎಲ್ಲ ಧಾರ್ಮಿಕರು ಪರಸ್ಪರ ಬೇವು ಬೆಲ್ಲ ತಿನ್ನಿಸುವ ಮೂಲಕ ಮೊದಲ ಬಾರಿ ವಿನೂತನವಾಗಿ ಆಚರಿಸಲಾಯಿತು. ಇದೇ ಸಮಯದಲ್ಲಿ ಮಾತನಾಡಿದ ಸಿಪಿಐಎಂ ಹಾಗೂ ಪ್ರಾಂತ ರೈತ ಸಂಘದ ಮುಖಂಡ ಲಕ್ಷ್ಮೀನಾರಾಯಣ್, ಕರುನಾಡ ಸಾಹಿತ್ಯ ಪರಿಷತ್ತಿನ ಫಯಾಜ್ ಅಹಮದ್ ಖಾನ್, ದಲಿತ ಸಂಘರ್ಷ ಸಮಿತಿಯ ಗಂಗಪ್ಪ, ಬಿಜೆಪಿಯ ತಿಮ್ಮಾರೆಡ್ಡಿ, ಮುಸ್ಲಿಂ ಮುಖಂಡ ರಿಯಾಜ್ ಪಾಷಾ, ರಾಜ್ಯದ ಇತರೆಡೆ ಗೊಡವು ನಮಗೆ ಬೇಡ, ಈ ಊರಿನ ಇತಿಹಾಸದಲ್ಲಿ ನಾವು ಕೋಮ ಗಲಭೆ ಎಂದು ಪದವನ್ನೇ ನೋಡಿಲ್ಲ, ನಾವು ಅಲ್ಲ ನಮ್ಮ ಮುಂದಿನ ಪೀಳಿಗೆಯೂ ಸಹ ನೋಡಬಾರದು ಎಂದು ಹೇಳಿದ್ದಾರೆ. ಸ್ವಲ್ಪ ಪಕ್ಕಕ್ಕೆ ಹೋದಂಗೆ ಕಾಣ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಯಾರು ಏನೇ ಮಾಡ್ಕೊಳ್ಳಿ, ನಮ್ಮ ಗುಡಿಬಂಡೆಯಲ್ಲಿ ಮೊದಲಿಂದ ಕೂಡ ನಾವು ಸಹೋದರತ್ವ ಭಾವವನ್ನ ವ್ಯಕ್ತಪಡಿಸಿಕೊಂಡು ಒಬ್ರಿಗೊಬ್ರು ಅಣ್ಣತಮ್ಮಂದ್ರಂಗೆ ಬಾಳ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ನಮ್ಮ ಪತ್ರಕರ್ತರ ಸ್ನೇಹಿತರು ಮತ್ತು ಲಕ್ಷ್ಮಣ್ ಸರ್ ಅವರು, ಗಂಗಪ್ಪ ಸರ್ ಅವರು, ನಮ್ಮ ಆನಂದ್ ಸರ್ ಅವರು ನಮ್ಮ ಪ್ರೆಸ್ಸಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ನಾವು ಸಮಾಜದ ಬಗ್ಗೆ ಚಿಂತನೆ ಮಾಡಿದಾಗ ನಮ್ಮೂರಲ್ಲಿ ಎಲ್ಲರೂ ಈ ಥರ ಒಗ್ಗಟ್ಟಾಗಿದ್ದಾಗ ನಾವು ಯಾಕೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡಬಾರ್ದು ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ರಾತ್ರಿ ನಾನು ಮಲಗಿದಾಗ ಯಾಕೊಂದು ನಿದ್ದೆ ಬರಲಿಲ್ಲ, ಯಾಕಂದರೆ ಕಾರ್ಯಕ್ರಮ ಮಾಡ್ತೀವಿ, ನಾಲ್ಕಾರು ಭಾಷೆಗಳು ಮಾತಾಡ್ತೀವಿ, ಹೋಗ್ತೀವಿ, ಆದರೆ ಒಂದು ಹಾಡನ್ನು ಅದ್ರ ಬಗ್ಗೆನೇ ಒಂದು ಹಾಡು ರಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ರಾತ್ರಿ ಒಂದು ಹಾಡು ರಚನೆ ಮಾಡಿದ್ದೀನಿ. ಅದನ್ನು ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಆಗೋದಕ್ಕೆ ಸೃಷ್ಟಿ ಆಗಿದ್ದಾರೆ. ಯಾರೂ ಕೂಡ ಆ ಹಿನ್ನೆಲೆಯಲ್ಲಿ ಕೂಡ ನಾವು ಭಾಗವಹಿಸಬಾರ್ದು. ಗುಡಿಬಂಡೆಗೆ ಒಂದು ಚರಿತ್ರೆ ಇದೆ, ಎಲ್ಲ ಧರ್ಮಗಳು ಯಾವುದೇ ಇದು ಸಹ. ಈವನ್ ನಾವು ಗಾಯತ್ರಿ ಮಂದಿರ ಓಪನ್ ಮಾಡಬೇಕಾದ್ರೆ ನಮ್ಮ ಮಸೀದಿಯಿಂದ ಸಕ್ಕರೆ ತಗೊಂಡೋಗಿ ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಇಲ್ಲಿದೆ. ಎಲ್ಲರೂ ಯಾವುದೇ ಗಣೇಶ ಹಬ್ಬ ಮಾಡಲು ಸಹ ಎಲ್ಲರೂ ಸಹ ಭಾಗವಹಿಸಿ ಮಾಡ್ತಿದ್ದೀವಿ. ಇದು ಒಂದು ದೊಡ್ಡ ಸಂದೇಶ ಆಗಬೇಕು, ಇಡೀ ಭಾರತಕ್ಕೆ ಸಂದೇಶ ಆಗಬೇಕು. ಆ ನಿಟ್ಟಿನಲ್ಲಿ ರೀ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗ್ತೀವಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಹುಣಸಿ ಹೆಚ್ಚಿಗೆ ಮಾತಾಡೋಕ್ಕೆ ಬೇರೆಯವರಿದ್ದಾರೆ. ಕಲಾವಕಾಶಕ್ಕೆ ನಿಮಗೆಲ್ಲ ಹುಣಸಿ ನನ್ನ ಮಾತು ಮುಗಿಸ್ತಾ ಇರಲಿ. ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾತ್ರನೇ ಅಲ್ಲ, ಇಡೀ ದೇಶದಲ್ಲಿ ಒಂದೆಲ್ಲೋ ಒಂದು ಕಡೆ ನಮ್ಮ ಒಂದು ಕಾಂಗ್ರೆಸ್ಗೆ ಕೆಲವು ಅಡಚಣೆಗಳಾಗುವಂತಹ ರೀತಿಯಂತ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಅದೆಲ್ಲ ನಮಗೆ ಮುಖ್ಯ, ನಮ್ಮ ಬದುಕು, ನಮ್ಮ ಜೀವನ ಮತ್ತು ಈ ದೇಶದ ಐಕ್ಯತೆ ಸಮಗ್ರತೆ ಮುಖ್ಯ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಾದ್ಯಂತ ವೃತ್ತಿಪರರೆಲ್ಲರೂ ಸೇರಿ ಒಂದು ಸೌಹಾರ್ದ ಯುಗಾದಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಒಂದು ನೆನ್ನೆ ಕೆಲವರೆಲ್ಲ ನಮ್ಮ ಮೊಬೈಲ್ಗಳ ಮುಖಾಂತರ ಬೇರೆ ಬೇರೆ ಸಾಮಾಜಿಕ ಹಂಚಿಕೊಂಡಿದ್ದೆ, ನಾವು ನೋಡಿದ್ದೆ. ಆ ನಿಟ್ಟಿನಲ್ಲಿ ನಮ್ಮ ಗುಡಿಬಂಡೆಯಲ್ಲಿ ಕೂಡ ನಾವೆಲ್ಲರೂ ಸೇರಿ ಒಂದು ಸೌಹಾರ್ದ ಯುಗಾದಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಒಂದು ನೆನ್ನೆ ಮಧ್ಯಾಹ್ನ ನಾವು ನಮ್ಮ ಭಕ್ತಿಪರರ ಮುಖಾಂತರ ಅಂತ ಸುಬ್ರಾಯಪ್ಪನವರು, ಗಂಗಪ್ಪನವರೆಲ್ಲ ಸೇರಿ ಮಾತಾಡ್ಕೊಂಡಂಥ ಸಂದರ್ಭದಲ್ಲಿ ಒಂದೇ ಒಳ್ಳೆ ಐಡಿಯಾ ಇದೆ, ಚೆನ್ನಾಗಿ ಮಾಡಬೇಕಿದ್ದು, ನಾವೆಲ್ಲರೂ ಕೂಡ ಐಕ್ಯತೆಯಿಂದ ಸಹೋದರತೆಯಿಂದ ಬಾಳ್ಬೇಕು ಅಂತೇಳಿ ನಾವೆಲ್ಲ ಚರ್ಚೆ ಮಾಡ್ಕೊಂಡ್ಮೇಲೆ ರಾತ್ರಿ ಎಲ್ಲ ವಿಷಯವನ್ನು ಮುಚ್ಚಿ ಎಲ್ಲ ನಾಗರಿಕ ಬಂಧುಗಳು ಕೂಡ ಎಲ್ಲ ಧರ್ಮೀಯದ ನಾಗರಿಕ ಬಂಧುಗಳು ಮುಖಂಡರುಗಳು ಇಲ್ಲಿ ಬಂದಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಬಂದಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಬಯಸ್ತಾನೆ. ಮತ್ತು ಇತರ ಸಾಮಾಜಿಕ ಎಲ್ಲ ಧರ್ಮದ ಮುಖಂಡರುಗಳು ಎಲ್ಲರೂ ಕೂಡ ರಿಯಾಜ್ ಭಾಷೆ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಎಲ್ರಿಗೂ ಸ್ವಾಗತವನ್ನು. ಮಹೇಂದ್ರ ಸುರೇಶ್ ಅವರು.